ಬೆಳಗಾವಿ ಪಾಲಿಕೆಯಲ್ಲಿ ಪಾಲಿಕೆಯ ಸಭೆಯಲ್ಲಿ ಗದ್ದಲ ಉಂಟಾಗಿದೆ. ಉಗ್ರ ಅವತಾರ ತಾಳಿದ್ದಾರೆ ಕನ್ನಡ ಸದಸ್ಯೆ ಸರಳ ಹೆರೇಕೆರ. ಉಗ್ರ ಅವತಾರವನ್ನ ತಾಳಿದ್ದಾರೆ. ಬೆಳಗಾವಿ ಪಾಲಿಕೆ ಸಭೆಯಲ್ಲಿ ಗದ್ದಲ ಉಂಟಾಗಿರುವಂಥದ್ದು. ಪಾಲಿಕೆ ಮೇಯರ್, ಉಪಮೇಯರ್ ಹಾಗೂ MES ಸದಸ್ಯೆಯನ್ನ ನೀರಿಳಿಸಿದ್ದಾರೆ ಕನ್ನಡತಿ. ಉಗ್ರ ಅವತಾರ ತಾಳಿದ್ದಾರೆ ಕನ್ನಡ ಸದಸ್ಯೆ. ಅಲ್ಲಿ ಪಾಲಿಕೆಯ ಮೇಯರ್, ಉಪಮೇಯರ್ ಹಾಗೂ MES ಸದಸ್ಯರ ನೀರಿಳಿಸಿ ಬಿಟ್ಟಿದ್ದಾರೆ ಕನ್ನಡತಿ. ಪಾಲಿಕೆ ಸದಸ್ಯರು ಚಂಡೀಗಢ ಪ್ರವಾಸದ ಬಗ್ಗೆ ಮಾತನಾಡುವಾಗ ಈ ಆಕ್ರೋಶವನ್ನು ಕನ್ನಡತಿ ವ್ಯಕ್ತಪಡಿಸಿರುವಂಥದ್ದು. ಹೆರೇಕರ ಸಮಾಧಾನಿಸಲು ಕನ್ನಡ ಸದಸ್ಯರು ಕೂಡ ಪರದಾಡಬೇಕಾಯಿತು ಆ ಸಂದರ್ಭದಲ್ಲಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಮಂಜುನಾಥ್, ಇವತ್ತು ಏನು ಬೆಳಗಾವಿಯ ಪಾಲಿಕೆ ಸಭೆಯಲ್ಲಿ ಸರಳ ಹೆರೇಕೆರ ಅವರು ಉಗ್ರವತಾರ ತಾಳಿರೋದು ಯಾಕೆ, ಏನ್ ನಡೀತಲ್ಲಿ ಇವತ್ತು? ಅರೆ, ಇವತ್ತು ಬೆಳಗಾವಿಯ ಸಾಮಾನ್ಯ ಸಭೆ ನಡೆದಿರುತ್ತೆ, ಪಾಲಿಕೆ ಸಾಮಾನ್ಯ ಸಭೆ ನಡೆದಾಗ ಚಂಡೀಗಢಕ್ಕೆ ಪ್ರವಾಸಕ್ಕೆ ಅಂತ ಹೇಳಿ ಕಾರ್ಪೋರೇಟರ್ಗಳು ಹೋಗಿರ್ತಾರೆ. ಕಾರ್ಪೋರೇಟರ್ಗಳು ಹೋದಾಗ ಅಲ್ಲಿಂದ ವರದಿಯನ್ನು ಸಿದ್ಧಪಡಿಸುವ ಮಾಡಿರ್ತಾರೆ. ಬೆಳಗಾವಿಯನ್ನು ಚಂಡೀಗಢ ಮಾರ್ಗದಲ್ಲಿ ಒಂದು ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ ಪ್ರವಾಸಕ್ಕೆ ಹೋದಂತ ಏನು MES ಮತ್ತು ಕನ್ನಡ ಮತ್ತು ಉರ್ದು ಭಾಷಿಕರು ಸಹ ಎಲ್ಲ ಕಾರ್ಪೋರೇಟರ್ ಹೋಗಿರ್ತಾರೆ. ಅಲ್ಲಿಂದ ಬಂದ ನಂತರ ಒಂದು ಸಭೆಗೆ ಒಂದು ಚರ್ಚೆ ನಡೆದಿರ್ತಾರೆ. ಚರ್ಚೆಯಲ್ಲಿ ನನಗೂ ಭಾಗವಹಿಸಲು ಸಮಯ ಕೊಡಿ ಅಂತೇಳಿ ಸರಳ ಕನ್ನಡ ಕಾರ್ಪೋರೇಟರ್ ಅಂತ ಸರಳ ಹಿರೇಕರ್ ಅವರು ಕೇಳ್ತಾರೆ. ಹಿರೇಕರ್ ಅವರು ಕೇಳಿದ ಸಮಯದಲ್ಲಿ MES ಪ್ರಾಬಲ್ಯ ಇರುವಂತ ಅನೇಕ ಕಾರ್ಪೋರೇಟರ್ಗಳು ಅಡ್ಡಿಪಡಿಸ್ತಾರೆ. ಅಡ್ಡಿಪಡಿಸಿದ ಸಮಯದಲ್ಲಿ ಸರಳ ಹಿರೇಕರು ಏನು ಮೇಯರ್ ಆದಂತ ಸಂಜೋತ ಬಂಡಾರ ಮತ್ತು ಉಪಮೇಯರ್ ಅವರಿಗೆ ಬಯನು ಇರ್ತಾರೆ, ಅವ್ರ ಮೇಲೆ ಒಂದು ನಿರಂತರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನಾನು ಒಬ್ಬ ಸದಸ್ಯಾಗಿ ಕನ್ನಡದ ಸದಸ್ಯ MES ಅವರು ನೀವು ಈ ತರ ಅಡ್ಡಿಪಡಿಸುವುದು ಸರಿಯಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲದೆ ಏನು ಚಂಡೀಗಢ ಅಂತ ಏನು ವರದಿ ತಗೊಂಬಂದಿದ್ರಿ, ಆ ವರದಿ ನೀವು ಹೋಗುವುದು ಮುನ್ನ ಅಧಿಕಾರಿಗಳನ್ನ ಕಳಿಸಬೇಕಾಗಿತ್ತು. ಬೆಳಗಾವಿಯ ಕಾರ್ಪೊರೇಷನ್ ಅಲ್ಲಿರುವ ಅನೇಕ ಅಧಿಕಾರಿ ಕೆಲಸ ಮಾಡೋಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಅವರನ್ನ ಚಂಡೀಗಢಕ್ಕೆ ಕಳಿಸಿದ್ರೆ ಅವ್ರ ಕೆಲಸ ಹೇಗೆ ಮಾಡ್ಬೇಕು, ಅಲ್ಲಿ ಕಾರ್ಪೋರೇಟರ್ಗಳಾಗಿರ್ಬೋದು ಮತ್ತು ಅಧಿಕಾರಿಗಳು ಹೇಗೆ ಕೆಲಸ ಮಾಡ್ತಾರೆ ಅಂತ ಅವ್ರು ತಿಳ್ಕೊಂಡ್ ಬರ್ಬೇಕಾಗಿತ್ತು ಅಂತ ಹೇಳಿ ಒಂದು ಚರ್ಚೆ ಪ್ರಾರಂಭ ಆದಾಗ ಚರ್ಚೆಗೆ ಅಡ್ಡಪಡಿಸಿದ MES ನಾಯಕ ಮತ್ತು MES ಕಾರ್ಪೋರೇಟರ್ ವಿರುದ್ಧ ಸರಳ ಹಿರೇಕರ ಕನ್ನಡತೆಯೇ ಆದಂತಹ ಸರಳ ಹಿರೇಕರು ಆಕ್ರೋಶ ವ್ಯಕ್ತಪಡಿಸಿ ಅವರಿಗೆ ಹಿಗ್ಗಾಮುಗ್ಗಾವನ್ನು ವಾಗ್ದಾಳಿ ಮಾಡ್ತಾರೆ. ನಾನು ಒಬ್ಬ ಕನ್ನಡದ ಸದಸ್ಯ ಇದ್ದೀನಿ, ನಿಮ್ಮ ಪ್ರಾಬಲ್ಯ ಇರ್ಬೋದು, ಮುಂದಿನ ದಿನಗಳಲ್ಲಿ ನಾವು ಕನ್ನಡಿಗರ ಆರಿಸಿ ಬಂದು ಈ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಾಡ್ತೀವಿ ಅಂತೇಳಿ ಅವರಿಗೆ ಒಂದು ಟಾಂಗ್ ಕೊಡ್ತಾರೆ ಹರೀಶ್. ಎಸ್ ಮಂಜುನಾಥ್, ಆಮೇಲೆ ಮಾಹಿತಿಗೆ ಧನ್ಯವಾದ.